ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾಧಿಪತ್ರ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಸಂದರ್ಶನದ ಮೂಲಕ ನಾನು ನಿಮಗೆ ಕೆಲವೊಂದು ಮಾಹಿತಿಗಳನ್ನು ನಾವು ತಿಳಿಸ್ಕೊಡ್ತಾನೆ. ಹಾಗಾಗಿ ಈ ಒಂದು ಸಂದರ್ಶನದಲ್ಲಿ ನಾನು ಸಂದರ್ಶಕರಾಗಿ ನಾನು ಕರೆ ಮಾಡಿಕೊಂಡಿರುವಂತಹ ಪ್ರೊಫೆಸರ್ ಮೇಡಮ್ ಶ್ರೀಮತಿ ಹಾಸಿಲ್ಕರ್, ಶಾಂತಲ ಹಾಸಿಲ್ಕರ್ ಮೇಡಮ್ ಬರಮಾಡ್ಕೊಳ್ತೇನೆ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಗೆ ಈ ಒಂದು ಸಂದರ್ಶನದಲ್ಲಿ ನಾನು ನಿಮಗೆ ಕೆಲವೊಂದು ವಿಚಾರ ನಾನು ನಿಮ್ಮಿಂದ ಕೇಳಬೇಕು ಅಂತ ಬಯಸ್ತೇನೆ. ನಿಮ್ಮ ಸ್ವಂತ ಜೀವನದಲ್ಲಿ ಈ ಒಂದು ಸಾಯಿಬಾಬನ ಪವಾಡಗಳು ಯಾವ ರೀತಿಯಾಗಿ ನಿಮಗೆ ಆಗಿದೆ ನಿಮ್ಮ ಒಂದು ಜೀವನದಲ್ಲಿ ಅನ್ನೋದನ್ನ ನಾನು ತಿಳಿಸ್ಕೊಡಿ. ಮತ್ತೆ ನಾವು ನೀವು ಕೇಳಿದ ಪ್ರಶ್ನೆ ಮತ್ತೆ ಅದು ಏನಾಗ್ತದೆ ಅಂದ್ರೆ, ಬೀಂಗ್ ಎ ಫಿಸಿಕ್ಸ್ ಪ್ರೊಫೆಸರ್ ಇವರಿಷ್ಟೆಲ್ಲ ನಂಬ್ತಾರೇನೋ ಅಲ್ಲ ಅಂತ ಬರ್ಬಹುದು, ಆದ್ರೆ ಅದು ನನ್ನ ಜೀವನಕ್ಕೆ ಸಂಬಂಧಪಟ್ಟಿದ್ದು ಅಥವಾ ನನಗೆ ಸಂಬಂಧಪಟ್ಟಿದ್ದು ಅಲ್ಲ ಗುರುಗಳೇ. ಇದರಲ್ಲಿ ಗುರುಗಳು ನಾನು ಸೈನ್ಸ್ ನಾನು ಸೈನ್ಸ್ ಲೆಕ್ಚರರು ಅದಕ್ಕೆ ಮತ್ತೆ ಇದಕ್ಕೆ ದೇವ್ರಿಗೆ ನಾನು ಮತ್ತೆ ಇಷ್ಟೆಲ್ಲ ಮಾಡ್ತೀನಿ ಅದೆಲ್ಲ ಕೆಲವರು ಹೇಳ್ತಾರೆ. ಆದ್ರೆ ಸ್ವತಃ ತಮ್ಮ ಒಂದು ಜೀವನಕ್ಕೆ ಬಂದಾಗ ಪ್ರತಿಯೊಬ್ಬರು ಸಹ ಈವನ್ ಸೈಂಟಿಸ್ಟ್ ಕೂಡ ಅವನು ಒಂದು ದೇವರ ಒಂದು ಪಾದಕ್ಕೆ ಅವನು ಶರಣಾಗತನಾಗಿಸ್ಟ್ ದೇವರಿಗೆ ಅವರು ಒಂದು ನಮಸ್ಕಾರವನ್ನು ಮಾಡಿ ಅವನು ಮುಂದೆ ಪಾದಾರ್ಪಣೆ ಮಾಡಿದ್ರೆ ಅವನ ಕೆಲಸ ಸಕ್ಸಸ್. ಅಂತದ್ರಲ್ಲಿ ಈ ರೀತಿ ಆಗಿ ನಿಮ್ಮ ಒಂದು ಜೀವನದಲ್ಲಿ ಸಾಯಿಬಾಬಾನ ಪವಾಡಗಳು ಯಾವ ರೀತಿಯಾಗಿ ನಿಮಗೆ ಆಗಿದೆ ಎಂಬುದನ್ನು ತಿಳಿಸ್ಕೊಡಿ. ಸಾಯಿಬಾಬಾ ನನ್ನ ಆರಾಧ್ಯ ದೈವರು, ನನ್ನ ಪ್ರತಿ ಹೆಜ್ಜೆಯೊಳಗೂ ಸಹಿತ ನನ್ನ ಹಿಂದಿದ್ದು ನನ್ನ ಕಾಯ್ಕೋತ ಬಂದಿದ್ದಾನೆ ಸಾಯಿಬಾಬಾ. ಇದು ನನ್ನ ಬಳಗದವರಿಗೆಲ್ಲ ಗೊತ್ತು. ನಾನು ಕೆಲಸ ಮಾಡುವಲ್ಲಿ ಉದ್ಯೋಗ ಮಾಡುವಲ್ಲಿ ನನ್ನ ಸಹಕುಟುಂಬ ಸ್ನೇಹಿತರೊಳಗೆ ಎಲ್ಲರೊಳಗೂ ಗೊತ್ತು ಇವರು ಸಾಯಿಬಾಬಾನ ಭಕ್ತರು. ಭಕ್ತರು ಭಕ್ತಿ ಇದೊಂದು ನನ್ನ ಮನಸ್ಸಿನೊಳಗಿಂದ ಬರ್ತಕ್ಕಂತಹ ಒಂದು ಆರಾಧನಾ ಭಾವ. ಅದಕ್ಕೆ ಗುರು ನನಗೆ ಸಾಯಿಬಾಬಾ. ಸಾಯಿಬಾಬಾ ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ನೀವು ನಂಬ್ತಿರೋ ಇಲ್ಲೋ, ಇನ್ನೂವರೆಗೂ ನಾನು ಶಿರ್ಡಿ ನೋಡಿಲ್ಲ. ಹೌದು, ಶಿರ್ಡಿ ನೋಡಿಲ್ಲ. ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ, ಮೊದಲು ಸ್ವಲ್ಪ ಟೂರ್ಗೆ ಹೋಗೋದು ಅಲ್ಲೇ ಇಲ್ಲೇ ನಮ್ಮದು ಕಡಿಮೆ. ಬಟ್ ಮದುವೆ ಆದಮೇಲೆ ನಾನು ಫ್ರೀ ಇದ್ದೆ, ಏನೋ ಇರಲಿ, ನಾನು ಒಂದು ಮನೆ ಕಟ್ಟಿದ ಮೇಲೆ ಹೋಗಬೇಕು ಅಂತ ನಂದು ಒಂದು ಮನೋ ಆಸೆ ಇತ್ತು. ಆಸೆ ಅದೇ ಪ್ರಕಾರ ನಾನು ಮನೆ ಕಟ್ಟಿದೆ. ಮನೆ ಕಟ್ಟಿದ ನಂತರ ನಾನು ಶಿರ್ಡಿಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಹೀಗೆ ನಾನು ನೆಕ್ಸ್ಟ್ ಮಂತ್ ಹೋಗಬೇಕು ಅಂತ ಅನ್ನೋಳಗನ ಸುಮ್ಮನೆ ನಾನು ನಮ್ಮ ಕಾಲೇಜ್ ಎದುರಲ್ಲಿ ಹತ್ತಿಗಿರಿ ನಾಕ ರೋಡ್ ಹತ್ರ ಅಲ್ಲಿ ಬನ್ನಿ ಪೂಜೆ ಮಾಡಿಕೊಂಡು ಬರ್ತಾ ಇದ್ದೆ. ಅಲ್ಲೇ ಗ್ರೌಂಡ್ ಮೇಲೆ ನಮ್ಮ ಗುರು ಸಮಾನರಾದಂತಹ ಗಂಗಣ್ಣ ಕೋಟಿಯವರು ಹಾಗೂ ಡಾಕ್ಟರ್ ಶೆಟ್ಟರ್ ಅವರು ಮತ್ತು ಕೋಟಿ ಇಂಜಿನಿಯರ್ ಅವರು ಯಾರ್ಯಾರೋ ನಿಂತಿದ್ರು ಬಳಗದವ್ರು ಕೂಡ್ಕೊಂಡು. ಅವಾಗ ನಮ್ಮ ಕೋಟಿ ಗಂಗಣ್ಣರು ಮಾತಾಡ್ಸಿದ್ರು, ಮೇಡಮ್ ಆರಾಮದಿರಿ ಅಂತಂದ್ರು. ಹ್ಞೂ ರೀ ಸರ, ಯಾಕೆ ಇಲ್ಲಿ ನಿಂತಿರ್ಲ ಎಲ್ಲಾರು, ಏನು ಇಲ್ಲಿ ಗ್ರೌಂಡಾಗ ಮೀಟಿಂಗ್ ಮಾಡಕತ್ತಿರಲ್ಲ, ಮನೆಗೆ ಹೋಗೋಣ ನಡ್ರಿ. ಏ ಇಲ್ರಿ ಮೇಡಮ, ಇಲ್ಲಿ ಸಾಯಿಬಾಬಾ ಗುಡಿ ಬರಾಕತ್ತದ, ಸಾಯಿಬಾಬಾ ಗುಡಿ ಕಟ್ಲಿಕ್ಕೆ ಶುರು ಮಾಡ್ತೀವಿ. ಅರೆ ವಾ, ಇದನ್ನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನೇನು ಹೋಗಬೇಕು ಶಿರಡಿಗೆ ಅಂಥೇಳಿ ಅಂದ್ಕೊಂಡಿದ್ವಲ್ಲ, ಇನ್ನು ನೆಕ್ಸ್ಟ್ ಹೋಗಬೇಕು ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಇನ್ನೊಂದು ವಾರ ಆಯ್ತು ನೆಕ್ಸ್ಟ್ ಅಂತಂದರೆ, ನನಗೆ ಹಿಂದಿನ ದಿನ ಕನಸಿನೊಳಗೆ ಬಂದು ಸಾಯಿಬಾಬಾ ನೀ ಅಷ್ಟು ದೂರ ಯಾಕೆ ಬರ್ತಿದ್ದಿ, ನಾನು ನಿನ್ನ ಹತ್ರ ಬರಾಕತ್ತೀನಿ ಇಲ್ಲಿ ಸೂಚನೆ ತೋರಿಸ ಸೂಚನೆ ತೋರಿಸಿತ್ತು ನನಗೆ. ಕೆಲವೊಂದಿಷ್ಟು ನಾನು ಕನಸುಗಳನ್ನ ನಂಬುತ್ತೀನಿ, ಅದು ನನ್ನ ಇದು ತೋರಿಸ್ತದೆ ನನಗದು. ಕೆಲವೊಂದು ನನಗೆ ನನ್ನ ಸಾಕಷ್ಟು ನನಗೆ ನನ್ನ ಬಂಧು ಬಾಂಧವರು ಹಾಗೂ ನನ್ನ ಉದ್ಯೋಗ ಸ್ನೇಹಿತರು ಹೇಳ್ತಿರ್ತಾರೆ, ಮೇಡಮ್ ನಿಮ್ಮ ಬಾಯೊಳಗೆ ಏನರ ಬಂತು ಅಂದರೆ ಸುಳ್ಳಾಗೋದಿಲ್ಲ, ಅಥವಾ ನೀವು ಹಿಂಗೆ ಹೇಳ್ರಿ ಮೇಡಮ್ಮ ಅಂತ ಹೇಳ್ತಾರೆ, ಅಥವಾ ನನಗೆ ಕೆಲವೊಂದು ಕನಸುಗಳು ಬಿದ್ದಾಗ ಅದು ಸಾಕಷ್ಟು ಸತ್ತು ನಿಜ ರೂಪದೊಳಗೆ ಬಂದದ. ನನಗೆ ಒಂದು ಆಸೆ ಇತ್ತು, ಇಲ್ಲ ನಾನು ನನ್ನ ಜೀವನದೊಳಗೆ ನಾನು ಸಾಯಿಬಾಬನ ಭಜನೆ ಮಾಡಬೇಕು, ಸಾಯಿ ಚರಿತ್ರೆ ಓದಬೇಕು, ಗುರು ಮಹಿಮೆ ಓದಬೇಕು, ಇನ್ನು ಸಾಕಷ್ಟು ಪುಸ್ತಕಗಳನ್ನ ಓದಬೇಕು, ಅವನ ಬಗ್ಗೆ ದೀರ್ಘ ಅಧ್ಯಯನ ಮಾಡಬೇಕು ಅಂತ ಅಂದಾಗ ನನಗೆ ಅವರು ಹೇಳಿದಾಗ ನನಗೆ ನನ್ನ ಕನಸು ಬಿದ್ದಿದ್ದಕ್ಕೂ ಅದಕ್ಕೂ ಎರಡು ತಾಳೆ ಆಯ್ತಲ್ಲ, ತಾಳೆ ಆಯ್ತಲ್ಲ, ಮ್ಯಾಚ್ ಆಗ್ಬಿಡ್ತು. ಮುಂದೆ ಒಂದು ವರ್ಷದೊಳಗೆ ಅದು ಸಾಯಿಬಾಬಾ ಗುಡಿ ಕಟ್ಟಲ್ಪಡ್ತು,
ನಾನು ಸಾಯಿಬಾಬಾ ಹೋಗಿ ಅನ್ಕೊಂಡೆ, ನೀನು ನಿಜವಾಗಿಯೂ ನನ್ನ ಹತ್ರ ಬಂದಿಯಲ್ಲಪ್ಪ ಸಾಯಿಬಾಬಾ, ಹಾಗಾದ್ರೆ ನೀನೇ ನನ್ನ ಶಿರ್ಡಿಗೆ ಕಳ್ಸ್ಕೊಳ್ಳೋದಿಲ್ಲ ಬಿಡು ಅಂತ. ಇದು ನನಗೆ ನಿಜವಾಗ ಸತ್ಯ ಅನ್ನಿಸ್ತು. ಇನ್ನೂವರೆಗೂ ನಾನು ಶಿರ್ಡಿಗೆ ಎರಡು ಮೂರು ಸತ್ಯ ನಾನು ಪ್ರಯತ್ನ ಮಾಡಿದ್ರು ಸಹಿತ ಅದು ನನಗೆ ಇಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಶಿರ್ಡಿಗೆ. ಅದು ಏನೋ ಸಾಯಿಬಾಬನ ಮೈನೆ, ಅವನು ಯಾವಾಗ ಕರ್ಸ್ಕೊತಾನೋ ಕರೆಸಿಕೊಳ್ಳಿ. ಬಟ್ ಅವನೇ ಇಲ್ಲಿ ಬಂದಾಗ ಇಲ್ಲ, ಬಹುಶಃ ಆ ಸಾಯಿಬಾಬನ ಒಂದು ವಿಚಾರ ಅಂದ್ರೆ ನಿಮಗೆ ಒಂದು ಅದು ಹೋಗ್ಬೇಕು ಅನ್ನೋಂತ ಆಸೆ ಇದ್ರು ಕೂಡ ಆ ಒಂದು ಭಗವಂತ ನಿಮಗೆ ಕನಸಿನಲ್ಲಿ ಇಲ್ಲ ನಾನೇ ಬರ್ತಾ ಇದ್ದೀನಿ ಅಂತಂದ್ಮೇಲೆ ನೀನ್ ಯಾಕೆ ಅಷ್ಟು ದೂರ ಬರ್ತೀಯ, ನಿನ್ನ ಒಂದು ಭಕ್ತಿಗೆ ನಾನೇ ಅಲ್ಲಿ ಬರ್ತಾ ಇದ್ದೀನಿ ಅನ್ನುವಂತ ವಿಚಾರ ಕೂಡ ಅದು ನಿಮಗೆ ಸೂಕ್ಷ್ಮವಾಗಿ ಆ ಒಂದು ಸಾಯಿಬಾಬ ನಿಮಗೆ ಜೀವನದಲ್ಲಿ ತೋರಿಸಿದ್ದಾನೆ. ಹಾಗೆ ನಿಮ್ಮ ಮನೆ ಹತ್ತಿರ ಕೂಡ ಅದು ಸ್ಥಾಪಿತವಾಗಿದ್ದಾನೆ ಒಂದು ಸಾಯಿಬಾಬಾ ಮಂದಿರ ಅಲ್ವಾ. ಮತ್ತೆ ನನ್ನ ಸಾಕಷ್ಟು ಕನಸುಗಳನ್ನು ನಿಜ ರೂಪಕ್ಕೆ ತಂದಿದ್ದಾನೆ. ಅರೆ ವಾ, ಇದು ನನಗೆ ನಿಜವಾಗ್ಲೂ ನಂಬಬೇಕು ಬೇಡ ಗೊತ್ತಿಲ್ಲ. ಈ ಒಂದು 12-13 ವರ್ಷದ ಕೆಳಗಡೆ ಸುಮ್ಮನೆ ಮಲ್ಕೊಂಡಿದ್ದೆ ನಾನು ಸಾಯಂಕಾಲ, ನಮ್ಮವರು ಬೆಂಗಳೂರಿಗೆ ಹೋಗಿ ಬರ್ತಿದ್ರು ಅವಾಗ. ನಾನು ಅವ್ರ ಜೊತೆ ಉದ್ದಾಡ್ತಿದ್ದೆ, ಯಾಕೆ ನೀನು ಬೆಂಗಳೂರಿಗೆ ಹೋಗ್ತೀವಿ ಅಲ್ಲೆಲ್ಲ, ಏನಿದ್ರು ಇಲ್ಲೇ ಮಾಡಲ್ಲ ನಮ್ಮ ಕಣ್ಣಿದ್ರಿ ಅಂತ. ಭಾಳ ನೋವಾಗಿತ್ತು ಅವತ್ತು, ಭಾಳ ನಿನ್ನ ಭಾಳ ಬೇಜಾರಾಗಿಬಿಟ್ಟಿತ್ತು. ಹೀಗೆ ಸಾಯಂಕಾಲ ಅವರು ಬೆಂಗಳೂರಿಗೆ ಹೋದ ನಂತರ ರಾತ್ರಿ 9 ಗಂಟೆ ಏನೋ ಆಗಿತ್ತು, ಸುಮ್ಮನೆ ಹಿಂಗೆ ಜಂಪ್ ಹಾಕಿತ್ತು. ನನ್ನ ಕ್ವಾಡ್ ಬಾಜಕ್ಕೆ ನಾನು ಸಾಯಿಬಾಬಾ ಫೋಟೋ ಹಾಕಿರ್ತಿದ್ದೆ, ಸಣ್ಣದು ಹಾಕಿರ್ತಿದ್ದೆ. ಅದು ಸುಮಾರು 9:45 ಆಗಿರಬೇಕು. ಆ ಫೋಟೋ ಬಂದು ಎಕ್ಸಾಮ್ ನನ್ನ ಎದೆ ಮೇಲೆ ಬಂದ್ಬಿತ್ತು. ಅದು ಬಿದ್ದಾಗ ಏನೋ ಸೂಚನೆ ಕೊಡ್ತಾ ಇದೆ, ಏನೋ ಸೂಚನೆ ಕೊಡಾಕತ್ತಾನ ಸಾಯಿಬಾಬಾ ಅಂತ ನನಗೆ ಪಟ್ಟ ಅನ್ನಿಸ್ತು. ಅದು ಪಟ್ಟನ ಎದ್ದು ಹಿಂಗೆ ಎಲ್ಲ ಲೈಟು ಆನ್ ಮಾಡಿ ಹಿಂಗೆ ಬಂದು ನಿಂತೆ. ಅಷ್ಟೊಂದು ನಮ್ಮ ಮನೆಯವರ ಡ್ರೈವರ್, ಗಾಡಿ ಡ್ರೈವರ್ ಫೋನ್ ಮಾಡಿದ, ಇಲ್ಲ ಮೇಡಮ್ ಸರಿ ಆರಾಮಿಲ್ಲ, ಮನೆ ಕರ್ಕೊಂಡಾಗ ವಾಪಸ್. ನಾನು ದಿನಾ ಸಾಯಿಬಾಬನ ಹತ್ರ ಬೇಡ್ತಿದ್ದೆ, ನೀ ಹೆಂಗ ಮಾಡು ಏನು ಗೊತ್ತಿಲ್ಲ, ಅವನು ಮನೆಯೊಳಗೆ ನಿಲ್ಬೇಕು ಅವನ ಕಾಲು. ಓ ಮನೆಯೊಳಗೆ ನಿಲ್ಬೇಕು ಅವನ ಕಾಲು, ಅವ್ನು ಅಲ್ಲೆಲ್ಲ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತೇಳಿ. ನನಗದು ಯಾಕೋ ಸ್ವಲ್ಪ ಬಹಳ ಬೇಜಾರು ಅನ್ನಿಸ್ತಿತ್ತು ಜೀವನದೊಳಗೆ. ಅದು ಸಾಯಿಬಾಬನ ಹತ್ರ ನಾನು ದಿನಾನು ಬೇಡ್ಕೊತಿದ್ದೆ, ನಾನು ನೀ ಯಾವ ರೂಪದೊಳಗೆ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಬಟ್ ಆ ಮನುಷ್ಯ ಮನೆಯೊಳಗೆ ನಿಲ್ಬೇಕು ಹೇಳ್ಕೊತಿದ್ದೆ. ಅವರು ಹಳ್ಳಿ ಬಂದು ನೋಡಿದಾಗ ನಿಜವಾಗ್ಲೂ ನನಗೆ ಎದೆ ಝಲ್ ಅಂದ್ಬಿಡ್ತು. ಅವ್ರಿಗೆ ಪ್ಯಾಲೇಸ್ ಸೆಟಕ್ ಆಗಿಬಿಟ್ಟಿತ್ತು. ಅರೇ ಹಾಗೆ ಹಾಗೆ ಮತ್ತೆ ಹಾಸ್ಪಿಟಲ್ ತಗೊಂಡು ಹೋದ್ವಿ. ಅಂದ್ರೆ ಎಲ್ಲ ಭಾರನೂ ಸಾಯಿಬಾಬನ ಮೇಲೆ ಹಾಕಿದೆ ನಾನು, ಹಾಕಿ ಮುಂದೆ ಆರಾಮಾದ್ರು ಅವರು ಈಗ ಅಡ್ಡಾಡ್ತಾರೆ ಎಲ್ಲ ಮಾಡ್ತಾರೆ ಅಲ್ಲ. ಅದೊಂದು ನನಗೆ ಸಾಯಿಬಾಬನ ಒಂದು ನನ್ನ ಮನಸ್ಸಿನೊಳಗಿರ್ತಕ್ಕಂಥ ಅದನ್ನು ಯಾವ ರೂಪದೊಳಗೆ ನೆನೆಸ್ಕೊಟ್ಟ, ಅದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಗೊತ್ತಿಲ್ಲ, ಅವ್ರು ಯಾರು ಮಾಡಿದ ಅಡ್ಡಾಡಕ್ಕೆ ಹಚ್ಚಿದ. ಬಟ್ ಇವಾಗ ಅವರು ಮನೆಯೊಳಗನ ಇರ್ತಾರೆ. ಅಂದ್ರೆ ನಿಮ್ಮ ಒಂದು ಆಸೆ ಏನಿತ್ತು ಅಂದ್ರೆ ನೀವು ಇದೇ ಹೀಗೆ ಆಗ್ಲಿ ಅಂತ ನೀವೇನು ಹೇಳಿಲ್ಲ, ನೀವು ಏನು ತುಂಬಾ ತಿರುಗಾಡ್ತಾ ಇರುವಂತ ಮಂಚ ಮನೇಲಿ ಇರ್ಲಿ ಅನ್ನುವಂತ ವಿಚಾರದಲ್ಲಿ ನೀವು ಹೇಳ್ತಾ ಇದ್ರಿ. ಆದ್ರೆ ಅದಕ್ಕೆ ಭಗವಂತ ನಿಮ್ಮ ಒಂದು ಇದು ಕೇಳ್ಕೊಂಡು ಅದು ಹೇಗ್ ಮಾಡಿದ್ನೋ ಗೊತ್ತಾಗಿಲ್ಲ. ಅದು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಆ ಒಂದು ಅವರು ಈಗ ಮನೇಲಿ ಇದ್ದಾರೆ ಅಂದ್ರೆ ಅವ್ರು ಆರಾಮಾಗಿದ್ದಾರೆ, ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂತಾರೆ, ಆದ್ರೆ ಹೊರಗೆ ಒಬ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ನಿಮ್ಮ ಜೀವನದಲ್ಲಿ ಸಾಯಿಬಾಬಾ ಈ ರೀತಿಯಾಗಿ ಕೂಡ ಒಂದು ಪವಾಡ ಮಾಡಿದ್ದಾನೆ ಇರ್ತಾನೆ ಅಲ್ಲ. ನಿಮ್ಮ ಒಂದು ಸಾಯಿಬಾಬನ ಪವಾಡದಲ್ಲಿ ಕೇಳಿದಾಗ ಇದು ಖಂಡಿತ ರೋಮಾಂಚನಕಾರಿಯಾಗಿದೆ. ಇದು ಒಂದು ಇನ್ನೊಂದು ಅನುಭವ ಹೇಳಬೇಕು ಅಂತಂದ್ರೆ ನನಗೆ ಇಲ್ಲ, ನನಗೆ ಸಾಯಿಬಾಬಾ ನನಗೆ ಒಳ್ಳೆ ಜನರನ್ನೇ ನನ್ನ ಮಕ್ಕಳಿಗೆ ಗಂಡನ ಗಾಯ ಕೊಡು ಅಂತ ಬಿಗಡೆ ನಮಸಲಿ ಅಂತ ಸಾಯಿಬಾಬನ ಕೇಳ್ತಿದ್ದೆ. ನಿಜವಾಗ್ಲೂ ಹೇಳ್ತೀನಿ ನಿಮಗೆ, ನನ್ನ ಎರಡನೇ ಮಗಳು ಒಂದೇ ಮಗಳು ಸಹಿತ ಸಾಯಿಬಾಬನ ಭಕ್ತರು ಅವ್ರ ಮನೆಯೊಳಗೆ ಎಲ್ಲರೂ. ಎರಡನೇ ಮಗಳನ್ನೂ ಸಹಿತ ಅವ್ರ ಮನೆಯೊಳಗೆ ಡಾಕ್ಟರ್ ಸಂಗಮನಾಥ್ ಶೆಟ್ಟರ್ ಸಾಯಿಬಾಬನ ಭಕ್ತರು ಚಿರಪರಿಚಿತರು ಎಲ್ಲರಿಗೂ ನೋಡ್ಬೋದು. ಅವ್ರ ಮಗನೇ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಮನೆ ಬಂದು ಹೇಳಿದಾಗ ನನಗೆ ನಿಜವಾಗ್ಲೂ ಸಾಯಿಬಾಬನ ಮಹಿಮೆ ಬಹಳ ದೊಡ್ಡದು ಅಂತ ಅನ್ನಿಸ್ತು. ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ ಅಂದ್ರೆ ಸಾಯಿಬಾಬಾ ನಿಮ್ಮನ್ನ ಬಿಡೋದಿಲ್ಲ, ನೀವು ಅಷ್ಟೊಂದು ನನಗದು ಕನಸು ಮನಸ್ಸಿನೊಳಗೂ ಇರ್ಲಿಲ್ಲ, ಕನಸು ಮನಸ್ಸಿನೊಳಗೂ ಇರ್ಲಿಲ್ಲ. ನಾನೆಲ್ಲೋ ಹೊರಗಡೆ ಅವತ್ತು ಫಿಕ್ಸ್ ಆಗೋದಿತ್ತು ಅವಳು ಬೇರೆ ಕಡೆ, ಅವತ್ತೇ ಬಂದು ಇಲ್ಲ ನಾನು ಹಿಂಗ ಅಂತ ನನ್ನ ಮಗಳು ಹೇಳ್ದಾಗ ಆಯ್ತು ದೇವ್ರದು ಎಲ್ಲ ದಯೆ, ದೇವ್ರು ಹೆಂಗ್ ನಡೆಸ್ತಾರ ಹಂಗ ಆಗ್ಲಿ ಅಂತ ಅಂದಾಗ ನಿಜವಾಗ್ಲೂ ಇವತ್ತು ಅವ್ರನ್ನೆಲ್ಲ ಕೈ ಹಿಡಿದು ನಡೆಸೋನು ಅವ್ರಿ ಸಾಯಿಬಾಬಾ. ಇವು ಕೆಲವೊಂದಿಷ್ಟು ಇಂಥ ಸಾಕಷ್ಟು ಅನುಭವಗಳು ಆಗ್ಯಾವು, ಕೆಲವು ಮನಸ್ಸಿಗೆ ಬಹಳ ಭಾವನಾತ್ಮಕವಾಗಿದ್ದು ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ.
ಖಂಡಿತ ಇದನ್ನ ಕೇಳಿದ್ರೆ ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ. ಮಾತ್ರ ಇದನ್ನ ನಾವು ಕೇಳಿದಾಗ ನಿಜವಾಗ್ಲೂ ಸಾಯಿಬಾಬಾ ನಮ್ಮ ಬೆನ್ನಿಂದ ಇದಾನೆ ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಖಂಡಿತ ನಮ್ಮ ಮನಸ್ಸಿಂದ ನಾವು ಪ್ರೇಯರ್ ಮಾಡ್ಬೇಕು. ಆ ಒಂದು ಪ್ರೇಯರ್ ನೀವು ಮಾಡಿದಕ್ಕೋಸ್ಕರ ನಿಮ್ಮ ಒಂದು ಪ್ರತಿಯೊಂದು ನೀವು ನಿಮ್ಮ ಒಂದು ಮಾಡುವಂತಹ ಸಂಕಲ್ಪಗಳು, ನಾವು ಮಾಡುವಂತ ಪ್ರಾರ್ಥನೆ ಅವನನ್ನು ಮುಟ್ಟಬೇಕು. ಒಂದೇ ಮನಸ್ಸಿಂದ ಮಾಡಬೇಕು, ಒಂದೇ ಮನಸ್ಸಿಂದ ಮಾಡಬೇಕು, ಒಳ್ಳೆ ಮನಸ್ಸಿಂದ ಒಂದೇ ಮನಸ್ಸು ಮಾಡಬೇಕು. ಇದು ಮಾತ್ರ ಖಂಡಿತ. ಜಗತ್ತಿನ ಬಗ್ಗೆ ನಮಗ್ ಪರವೇ ಇಲ್ಲ, ಯಾರು ನಮಗ್ ಕೆಟ್ಟ ಅಂತಾರೋ ಒಳ್ಳೆಯವ್ರ ಅಂತಾರೋ ನಮಗದನ್ನ ವಿಮರ್ಶೆ ಮಾಡ್ಲಿಕ್ಕೆ ಹೋಗುದಿಲ್ಲ. ನಮಗೇನ್ ಸಾಧ್ಯದ, ನಾವು ಅದನ್ನ ಬೇರೆದವ್ರಿಗೆ ಒಳ್ಳೇದು ಮಾಡ್ಲಿಕ್ಕೆ ಆಗದೆ ಇದ್ರು ಸಹ ಕೆಟ್ಟ ಮಾಡ್ಕೊಂಡಿಲ್ಲ, ನಮ್ದೇ ಹಾದಿಯೊಳಗೆ ನಾವು ಒಳ್ಳೆ ಮಾರ್ಗದೊಳಗೆ ಹೋಗ್ಬೇಕು ಅಷ್ಟೆ. ಈ ಒಂದು ಸಾಯಿಬಾಬನ ಪವಾಡಗಳು ನಿಮ್ಮ ಜೀವನದಲ್ಲಾಗಿರುವಂತಹ ಅದ್ಭುತವಾದಂತಹ ಪವಾಡವನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ಗುರುಗಳಿಗೆ. ವೀಕ್ಷಕರೇ, ಈ ಒಂದು ಪವಾಡಗಳನ್ನ ನೀವು ಸ್ವತಃ ಈ ಒಂದು ನಮ್ಮ ಪ್ರೊಫೆಸರ್ ಅಂತ ಅವರ ಜೀವನದಲ್ಲಿ ನಡೆದಿರುವಂತಹ ವಿಚಾರ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ಒಳ್ಳೆಯ ಮನಸ್ಸಿಂದ ಮಾಡಿದ್ದೆ, ಅದರಲ್ಲಿ ನಾವು ಜಯವನ್ನು ಪಡಿತೇವೆ ಅನ್ನೋದ್ರಲ್ಲಿ ನಾವು ಸಂಶಯವಿಲ್ಲ. ಧನ್ಯವಾದಗಳು. ಧನ್ಯವಾದ.